ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇಂದಿನ ತುಂಬಾ ಸ್ಪೆಷಲ್ ಆದಂತಹ ಬದನೆಕಾಯಿ ಎಣ್ಗಾಯಿನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಚಪಾತಿ ರೊಟ್ಟಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್, ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು 1/4 ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋತಾ ಇದ್ದೀನಿ. ಹೈ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಡಿ, ಯಾಕಂದರೆ ಸೀದೋದಂಗೆ ಆಗ್ಬಿಡುತ್ತೆ. ಹಾಗೆ ನಾವು ಈ ಗ್ರೇವಿ ಮಾಡಿದಾಗ ಕಹಿ ಬರೋ ಅಂಥ ಚಾನ್ಸಸ್ ಇರುತ್ತೆ. ಕಡಲೆ ಬೀಜ 1/4 ಭಾಗ ಹುರಿದ ನಂತರ 2 ಟೀಸ್ಪೂನಷ್ಟು ನಾನು ಎಳ್ಳನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಬಿಳಿ ಎಳ್ಳು, ಅದು ಚಿಟಪಟ ಅನ್ನೋವರೆಗೂ ನೀವು ಹುರ್ಕೋಬೇಕು. ಈಗ ಎಳ್ಳು ಚಿಟಪಟ ಅಂತ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ಇದು ಎರಡೂ ಹುರಿದಿದ್ದಾಗಿದೆ. ಇದನ್ನ ಒಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣ. ಅದೇ ಬಾಣ್ಲಿಗೆ ಇವಾಗ 2 ಟೀಸ್ಪೂನಷ್ಟು ಕಡಲೆಬೇಳೆ, 1 ಟೀಸ್ಪೂನಷ್ಟು ಜೀರಿಗೆ, 1 ಟೇಬಲ್ಸ್ಪೂನಷ್ಟು ಧನಿಯಾ, 1/4 ಟೀಸ್ಪೂನಷ್ಟು ಮೆಂತ್ಯ, ಹಾಗೆ 5-6 ಒಣಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನಕಾಯಿ, ಹಾಗೆ 2 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲವುದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ನೀವು ಹುರ್ಕೋಬೇಕು. ಈ ಎಲ್ಲ ಪದಾರ್ಥಗಳು 1/4 ಭಾಗ ಫ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ 1/4 ಕಪ್ಪಷ್ಟು ಒಣ ಕೊಬ್ಬರಿನ ಪೀಸ್ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಹಸಿ ತೆಂಗಿನಕಾಯಿ ತುರಿ ಕೂಡ ಬಳಸ್ಬೋದು, ಆದರೆ ಒಣ ಕೊಬ್ಬರಿನ ಬಳಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 6-8 ಇಲ್ಕಷ್ಟು ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಇದು ನುರಿದ ನಂತರ 1 ಇಂಚಷ್ಟು ಹುಣಸೆ ಹಣ್ಣನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕಿ ಫ್ರೈ ಮಾಡೋದ್ರಿಂದ ಅದು ಕೂಡ ಕ್ರಿಸ್ಪಿಯಾಗಿ ಆಗುತ್ತೆ, ನಾವು ಗ್ರೈಂಡ್ ಮಾಡುವಾಗ ಈಸಿಯಾಗಿ ಎಲ್ಲ ಪೇಸ್ಟ್ ಆಗುತ್ತೆ. ಇವಾಗ ನಾವು ಹುರಿದಿಟ್ಟಿರೋವಂಥ ಎಲ್ಲ ಪದಾರ್ಥಗಳನ್ನು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ, ಯಾಕಂದರೆ ನುಣ್ಣಗೆ ರುಬ್ಬಬೇಕು, ನೀರು ಕಡಿಮೆ ಹಾಕ್ಕೊಂಡು. ಹಾಗಾಗಿ ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೇ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನ ಹಾಕಿ ಗಟ್ಟಿಗೆ ರುಬ್ಕೋಬೇಕು. ತುಂಬ ತೆಳುವಾಗಿ ರುಬ್ಬಾರ್ದು, ಯಾಕಂದರೆ ನಾವು ಬದನೆಕಾಯಿಗೆ ಸ್ಟಫಿಂಗ್ ಮಾಡಬೇಕಲ್ಲ. ಹಾಗಾಗಿ ಬದನೆಕಾಯಿನ ನೀಟಾಗಿರೋದು ನೋಡಿ ಕ್ರಾಸಾಗೆ ಕಟ್ ಮಾಡಬೇಕು, ಫುಲ್ಲು ಕಟ್ ಮಾಡಬಾರ್ದು. ಒಂದು ಸ್ವಲ್ಪ ಈ ಪ್ಲಸ್ ಆಕಾರದಲ್ಲಿ ನೀವು ಕಟ್ ಮಾಡಿಕೊಂಡು ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲನ ಸ್ಟಫಿಂಗ್ ಮಾಡಬೇಕು. ಆದಷ್ಟು ಸಣ್ಣ ಸಣ್ಣದಾಗಿರುವಂಥ ಎಳೆ ಬದನೆಕಾಯಿನ ಉಪಯೋಗಿಸಿ, ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಬೇಗ ಕೂಡ ಬೇಯುತ್ತೆ. ದೊಡ್ಡ ದೊಡ್ಡದನ್ನು ನೀವು ಉಪಯೋಗಿಸಿದ್ರೆ ಬೇಗ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಹೇಳ್ತಾ ಇರೋದು ಬದನೆಕಾಯಿಗೆಲ್ಲ ಸ್ಟಫಿಂಗ್ನ ಇಟ್ಟು ಅದನ್ನು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ 1/2 ಟೀಸ್ಪೂನು. ಅದೆಲ್ಲ ಚಿಟ್ಕುಟ್ಟದ ಮೇಲೆ ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ನನ್ನಲ್ಲಿ ಸಣ್ಣದು 1 ಈರುಳ್ಳಿ ಬಳಸಿದ್ದೀನಿ, ಈರುಳ್ಳಿ ಇಲ್ಲದೆ ಕೂಡ ನೀವು ಮಾಡ್ಕೋಬೋದು. ಹಾಗೆ ಇವಾಗ ನಾನು ಸ್ಟಫಿಂಗ್ ಮಾಡಿಟ್ಕೊಂಡಿರೋಂಥ ಬದನೆಕಾಯಿನ ಈ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ತಿರುಗಿಸ್ಬಾರ್ದು, ಸ್ವಲ್ಪ ಲೈಟಾಗಿ ನೀವು ಮಿಕ್ಸ್ ಮಾಡಬೇಕು, ಯಾಕಂದರೆ ಸ್ಟಫಿಂಗ್ ಎಲ್ಲ ಈಚೆ ಬಂದುಬಿಡುತ್ತೆ. ಹಾಗಾಗಿ ಮೆತ್ತಗೆ ನೀವು ಫ್ರೈ ಮಾಡಿಕೊಂಡು ಈ ಥರ ಟಾಸ್ ಮಾಡೋ ರೀತಿ ಮಾಡಿ ಅಲ್ಗಾಡಿಸ್ತಾ ಇದ್ದರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಇನ್ನೂ ಸ್ವಲ್ಪ ಎಣ್ಣೆ ಬೇಕಾದರೆ ನೀವು ಎಣ್ಣೆ ಹಾಕ್ಕೋಬೋದು. ಆನಂತರ ಸ್ವಲ್ಪ ಹೊತ್ತು ನಾನು ಮುಚ್ಚಿಟ್ಟಿದ್ದೀನಿ ಆ ಎಣ್ಣೆಲೇ ಫ್ರೈ ಆಗಲಿ ಅಂತಂದ್ಬಿಟ್ಟು. ಇವಾಗ ಎಣ್ಣೆ ಎಲ್ಲ ಹೀರ್ಕೊಂಡು ಚೆನ್ನಾಗಿದ್ದು ಫ್ರೈ ಆಗಿದೆ. ಇದನ್ನು ನಾವು ಮತ್ತೊಂದು ಕಡೆ ತಿರುವು ಹಾಕ್ಕೊಂಡು ಆ ಕಡೆಯೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಮಿಕ್ಕಿರೋವಂಥ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಿಕ್ಕಿರೋವಂಥ ಮಸಾಲೆನ ಸೇರಿಸಿ ಬೇಕಾಗುವಷ್ಟು ನೀರನ್ನು ಸಹ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳುವಾಗಿನೇ ಮಾಡ್ಕೊಳ್ಳಿ, ಆಮೇಲೆ ಇದು ಕಾಯ್ತಾ ಕಾಯ್ತಾ ಅಂದರೆ ಕುದೀತಾ ಕುದೀತಾ ಗಟ್ಟಿಗಾಗತ್ತೆ. ಇವಾಗ ಬೇಕಾಗುವಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡುವಾಗ ಹುಷಾರಾಗಿ ಮಿಕ್ಸ್ ಮಾಡಬೇಕು. ನೀವು ಬದನೆಕಾಯಿನೆಲ್ಲನೂ ಮಿಕ್ಸ್ ಮಾಡೋಕ್ಕೆ ಹೋದರೆ ಅದೆಲ್ಲ ಒಳಗಡೆ ಇಟ್ಟಿರೋವಂಥ ಸ್ಟಫಿಂಗ್ ಎಲ್ಲ ಈಚೆ ಬಂದುಬಿಡುತ್ತೆ. ಇವಾಗ ನಾನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಮುಚ್ಚಿಟ್ಟಿದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ, ಗ್ರೇವಿ ಕೂಡ ಗಟ್ಟಿಗೆ ಆಗ್ತಾ ಬಂದಿದೆ, ಬದನೆಕಾಯಿ ಆಲ್ಮೋಸ್ಟ್ ಬೆಂತಾ ಬಂದಿದೆ. ಈ ಟೈಮಲ್ಲಿ ಬೇಕಿದ್ರೆ ನೀವು ಟೇಸ್ಟ್ ನೋಡಿ ಉಪ್ಪು ಸಾಲದೇ ಇದ್ದರೆ ಹಾಕೋಬೋದು. ನಾನು ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಸ್ವಲ್ಪ ಸೇರಿಸಿದ್ದೀನಿ ಇದಕ್ಕೆ. ಅನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ವಾ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಈ ಥರ ತಿಕ್ಕಾಗಿದ್ರೇ ನಿಮಗೆ ಚಪಾತಿ ಅಥವಾ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಕೊನೆಯದಾಗಿ ಹೆಚ್ಚಿಟ್ಟಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಬದನೆಕಾಯಿ ಎಣ್ಗಾಯಿ ರೆಡಿ ಆಗಿದೆ, ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ.
ಈ ಬದನೆಕಾಯಿ ಎಣ್ಗಾಯಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆದಂಥ ಒಂದು ರೆಸಿಪಿ. ಅದರಲ್ಲೂ ಜೋಳದ ರೊಟ್ಟಿ ಹಾಗೆ ಅಕ್ಕಿ ರೊಟ್ಟಿಗೆ ತುಂಬಾ ವಂಡರ್ಫುಲ್ ಆದಂಥ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವತ್ತಿನ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಮರೀದೇ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.